ಮೊದಲು ಸದ್ಗುರುವಿನ ನಡೆಯಲ್ಲಿ ಉಂಡಿ ಇಡದೆ ತೊದಲು ನಡೆಯಲಿ ರಾಮನಾಮ ನಾನೊಲಿವೆ, ಮುನ್ನಡೆಸಲೆಂದ ಕೈ ಹಿಡಿದು ಕಲಿ ಹನುಮ, ಗೋಕುಲದ ಮಧ್ಯದಲ್ಲಿ ಸಾಗಲಿ ಜನ್ಮ, ಗೋಸೇವೆಯಲ್ಲಿ ಧನ್ಯವಾಗಲಿ ಜನ್ಮ. ಮಾತಾ ರಾಮ ಮತ್ಪಿತ ರಾಮಚಂದ್ರ ಸ್ವಾಮಿ ರಾಮ ಮತ್ ಸಖ ರಾಮಚಂದ್ರ ಸರ್ವಸ್ವಂ ಮೇ ರಾಮಚಂದ್ರೋ ದಯಾರುಹು ನಾನ್ಯಂ ಜಾನೆ ನೈವ ಜಾನೆ ನ ಜಾನೆ. ಮೊಟ್ಟಮೊದಲು ಪ್ರಭು ಶ್ರೀರಾಮಚಂದ್ರನಿಗೆ ಮತ್ತು ಸೇವಕ ಸಾರ್ವಭೌಮ ಆಂಜನೇಯರಿಗೂ ಹೃದಯಾಂತರಗಳಿಂದ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪುಣ್ಯಾವಸರದಲ್ಲಿ ನಾವು ಭಾಗಿಯಾಗಿದ್ದಕ್ಕೆ ಸಂತೋಷ ಪಡ್ತಾ ಸಾರ್ಥಕತೆಯನ್ನು ಅನುಭವಿಸ್ತಾ ಕೆಲವಾರು ಪೇಜಾವರ ಶ್ರೀಗಳ ಕುರಿತಾದ ಮಾತುಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಅಪೇಕ್ಷೆ ಪಡ್ತೇವೆ. ಇಂಥ ನಿರೂಪಣೆ ಹೇಳಿದಾಗೆ ನಾವು ನಿನ್ನೆ ಗೋಕರ್ಣಕ್ಕೆ ಹೋಗಬೇಕಾಗಿತ್ತು ಬೆಂಗಳೂರಿನಿಂದ, ನಾಳೆ ಹೋಗ್ತಾ ಇದ್ದೇವೆ. ಈ ಪಥ ಪರಿವರ್ತನೆಗೆ ಈ ಸಮಯ ಪರಿವರ್ತನೆಗೆ ಯಾರು ಕಾರಣ ಅಂದರೆ ಪೇಜಾವರ ಶ್ರೀಗಳು ಕಾರಣ. ಈಗ ಕಳೆದ ಕೆಲವಾದ್ರೆ ನಾಲ್ಕನೇ ಬಾರಿ ಇಲ್ಲ ಪೇಜಾವರ ಶ್ರೀಗಳ ಆರೋಗ್ಯದ ವಾರ್ತೆ ಕಿವಿಗೆ ಬಿದ್ದಾಗ ಅವನು ಕೂಡ ಗೋಕರ್ಣಕ್ಕೆ ಹೊರಟಿದ್ವಿ ನಾವು. ಆಗಿನ ಅಲ್ಲಿಂದ ನೇರವಾಗಿ ಮಣಿಪಾಲಕ್ಕೆ ಹೋಗಿ ಆಸ್ಪತ್ರೆಯಲ್ಲಿ ಶ್ರೀಗಳ ದರ್ಶನವನ್ನು ಪಡೆದು ನಾನು ಬಂದೆವು. ಅದರ ಬಳಿಕ ಬೇರೆ ಬೇರೆ ರೀತಿಯ ಆತಂಕದ ವಾರ್ತೆಗಳನ್ನು ಕೇಳಿದಾಗ ಪುನರ್ಪಿ ಉಡುಪಿ ಮಠಕ್ಕೆ ನಾವು ಪ್ರಯಾಣ ಮಾಡಿದ್ದೆವು. ಅದು ಬಹುಶಃ ಅವರು ಕೊನೆಯ ಹೊತ್ತು ಅಂದ್ಕೊಳ್ತೆ ನಾನು ವಿಶ್ವಪ್ರಸನ್ನ ತೀರ್ಥರು ನಮ್ಮ ಜೊತೆ ಕೂತು ಮಾತಾಡಿದ್ದೆ ನೆನಪಾಗ್ತಾ ಇದೆ. ಕೊನೆಯ ಹೊತ್ತು ಆ ಕ್ಷಣದಲ್ಲಿ ನಾವು ಉಡುಪಿ ಮಠದಲ್ಲಿದ್ದೆವು. ಅಲ್ಲಿಂದ ಹೊರಟು ಬೆಳಗ್ಗೆ ಗೊತ್ತಾಯಿತು ನಮಗೆ ಶ್ರೀಗಳೂರು ಕೃಷ್ಣ ಚರಣವನ್ನು ಸೇರಿದ್ದಾರೆ ಅಂತ. ಹಾಗಾಗಿ ಹೇಗಾದರೂ ಅವರ ಒಂದು ಸಮಾಧಿ ದರ್ಶನ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬಹಳ ಪ್ರಯತ್ನ ಪಟ್ಟು ನಾವು ಬಂದ್ವಿ. ಆದರೆ ನಮಗೆ ಸಿಗ್ತಾ ಇದ್ದ ವಾರ್ತೆಗಳು ಹೇಗಿದ್ದು ಯಾವ ಕಾರಣಕ್ಕೂ ಕೂಡ ಪೇಜಾವಶ್ಯ ಶ್ರೀಗಳ ಅಂತಿಮ ದರ್ಶನ ಆಗೋದಿಲ್ಲ. ಕೊನೆಯ ಪಕ್ಷ ಆ ಭೂಮಿಗಾದರೂ ಬಂದು ಹೋಗಬೇಕು, ಆ ಮಣ್ಣನ್ನಾದರೂ ನೋಡ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಬಂದಿದ್ದು. ಆದರೆ ನಮ್ಮ ಅವರ ಒಂದು ಪ್ರೀತಿ ಎಷ್ಟು ದೊಡ್ಡದು ಅಂದರೆ ನಾವು ಬಂದಾಗ ಇಲ್ಲಿಂದ ಮೇಲೆ ಪೇಜಾವರ ಶ್ರೀಗಳ ದರ್ಶನ ಆಗ್ತಾ ಇತ್ತು ಅಂತ. ಅಲ್ಲಿವರೆಗೆ ಅದು ಕಾರ್ಯಕ್ರಮ ಬಂದಿತ್ತು. ಒಂದು ರೋಮಾಂಚನದ ಸಂದರ್ಭ ಅದು, ಅತ್ಯಂತ ಒಂದು ವಿಚಿತ್ರವಾದ ಆಶ್ಚರ್ಯವೇ. ಕಾರಣ ತರ್ಕದ ದೃಷ್ಟಿಯಿಂದ ಯುಕ್ತಿಯ ದೃಷ್ಟಿಯಿಂದ ನಾವು ಬಂದು ಬರಬೇಕು ಸಾಧ್ಯ ಇರಲಿಲ್ಲ. ಅದು ಅವರ ಪ್ರೀತಿ ಎಂಬುದಾಗಿ ನಾವು ಭಾವಿಸ್ತೇವೆ. ಇದು ನಾಲ್ಕನೇ ಬಾರಿಗೆ ನಮ್ಮ ನಿತ್ಯದ ಕಾರ್ಯಕ್ರಮವನ್ನು ಬದಲಿಸಿ ನಾವು ಪೇಜಾವರ ಮಠದ ಕಡೆಗೆ ಧಾವಿಸಿ ಪೇಜಾವರ ಶ್ರೀಗಳ ಕಡೆಗೆ ಧಾವಿಸಿ ಬರ್ತಾ ಇರ್ತಕ್ಕಂಥದ್ದು ಏನು ವಿಶೇಷ ಅಲ್ಲ ಬಿಡಿ. ಯಾಕೆಂದರೆ ಅದೆಷ್ಟು ಜನರ ಜೀವನದ ಪಥ ಪರಿವರ್ತನೆಗಳು ಕಾರಣ ಆಗಿಲ್ಲ ಹೇಳಿ ಪೇಜಾವರ ಶ್ರೀಗಳು. ಎಷ್ಟು ಜನರ ಬದುಕಿನಲ್ಲಿ ಆ ಬದುಕಿನ ಪಥ ಇದೆಯಲ್ಲ, ಜೀವನ ಪಥ ಇದೆಯಲ್ಲ, ಅಲ್ಲಿ ಶುಭ ಪರಿವರ್ತನೆ ತಂದಿಲ್ಲ ಹೇಳಿ. ಹೆಚ್ಚೇನು ದೇಶದಲ್ಲೇ ಪರಿವರ್ತನೆ ತಂದಿರತಕ್ಕಂಥ ಮಹಾನುಭಾವ ವ್ಯಕ್ತಿಯಲ್ಲ, ಸಮಾಜವಲ್ಲ, ಸಮಸ್ತ ದೇಶದ ಒಂದು ಪಥದಲ್ಲಿ ಪರಿವರ್ತನೆ ತಂದಿರತಕ್ಕಂಥ ಮಹಾನುಭಾವ. ಹಾಗಾಗಿ ಅವರು ನಮ್ಮ ಮೇಲೆ ಈ ರೀತಿ ಪರಿಣಾಮ ಬೀರಿದರೆ ಅಲ್ಲಿ ಯಾವ ಆಶ್ಚರ್ಯಗಳು ಕೂಡ ಇಲ್ಲ ಅಂತ ಎನ್ನುವುದಾಗಿ ನಾವು ಭಾವಿಸ್ತೇವೆ. ಸಭೆಯಲ್ಲಿ ಮತ್ತು ನಾವು ಕೂತ್ಕೊಂಡಿದ್ವಿ. ಕೊಚ್ಚಿ ಹೊತ್ತಿನಲ್ಲಿ ಕತ್ತಲಾಯಿತು, ಒಂದೆರಡು ಬಾರಿ ಹಾಗಾಯಿತು, ಕತ್ತಲಾಯಿತು. ಇಲ್ಲಿಯ ಕತ್ತಲು ನಮಗೆ ಅಲ್ಲಿಯೇ ನೆನಪು. ಪೇದಾಶಯಗಳು ಇಲ್ಲ ಎನ್ನುವುದು ಒಂದು ರೀತಿ ಕತ್ತಲಲ್ಲಿ ಕೂತ ಅನುಭವವನ್ನೇ ಕೊಡ್ತಕ್ಕಂಥದ್ದು. ಎಷ್ಟು ಬೆಳಕಿದ್ದರೂ ಕೂಡ ಅವರಿಲ್ಲ ಎನ್ನುವುದು ಕತ್ತಲೆಯ ಹೊರತು ಬೇರೆ ಏನೂ ಇಲ್ಲ. ಆದರೆ ಉಪನಿಷತ್ತು ನಿರೂಪಣೆ ಮಾಡುವ ಹಾಗೆ ಹೊರಗೆ ಬೆಳಕು ಕಡಿಮೆ ಆದಾಗ ಒಳಗೆ ಬೆಳಕು ಜಾಸ್ತಿ ಆಗ್ತದೆ. ಸಂಧ್ಯಾ ಕಾಲದಲ್ಲಿ ಸಂಧ್ಯಾವಂದನೆ ಮಾಡಬೇಕು. ಯಾಕೆ ಅಂದರೆ ಹೊರಗೆಲ್ಲ ಕತ್ತಲಾದಾಗ ಒಳಗೆ ನಾವು ಬೆಳಕನ್ನು ಹುಡುಕಬೇಕು. ಹಾಗಾಗಿ ಆ ಹೊತ್ತಿನಲ್ಲಿ ನಾವು ಸಂಧ್ಯಾವಂದನೆಯನ್ನು ಮಾಡಬೇಕು. ಯಾಕೆ ಮಾತು ಹೇಳಿದ್ವು ಅಂದರೆ ಈ ಹೊರಗೆ ಪೇಜಾಂಶಗಳು ಕಾಣಲಿಲ್ಲ ಅಂದರೆ ಏನರ್ಥ? ಮುಂದೇನು ಮಾಡಬೇಕು ನಾವು ಅಂದರೆ ಒಳಗೆ ಕಾಣಬೇಕು. ನಮ್ಮೊಳಗೆ ನಾವು ಅವರನ್ನು ಕಾಣಬೇಕು. ನಮ್ಮ ನಮ್ಮ ಜೀವನದಲ್ಲಿ ನಾವು ಅವರನ್ನು ಕಾಣಬೇಕು. ಅವರ ತತ್ವಗಳನ್ನು, ಅವರು ತಮ್ಮ ಬದುಕಿನಲ್ಲೇ ಮಾಡಿರೋಕ್ಕಿರ್ತಕ್ಕಂಥ ಉದಾಹರಣೆಗಳನ್ನು ಜೀವನದಲ್ಲಿ ಸಮನ್ವಯ ಮಾಡ್ಕೋಬೇಕು. ಅದು ಇರ್ತಕ್ಕಂಥದ್ದು ಮುಂದಿನ ಒಂದು ಕರ್ತವ್ಯ ಎಂಬುದಾಗಿ ನಾನು ಭಾವಿಸ್ತೇನೆ.
ಒಂದು ಮಾತನ್ನು ಹೇಳಲೇಬೇಕು ನಾನು. ಅದು ಮೊನ್ನೆ ಸಮಾಜ ಸಂದರ್ಭದಲ್ಲಿ ಬಂದಾಗಲೂ ಕೂಡ ಇರ್ತಕ್ಕಂಥ ಅನುಭವ, ಇಂದಿನದ್ದು ಕೂಡ. ಇಲ್ಲಿ ಸೇರಿರ್ತಕ್ಕಂಥ ಮಾಧ್ವಸ್ತೋಮವನ್ನು ಕಂಡಾಗ ತುಂಬ ಹೆಮ್ಮೆ ಅಂತ ಅನಿಸ್ತದೆ, ತುಂಬ ಸಂತೋಷ ಅಂತ ಅನಿಸ್ತದೆ. ಎಷ್ಟು ದೊಡ್ಡ ಒಂದು ಸಂಸ್ಕಾರ ಈ ಸಮುದಾಯದಲ್ಲಿದೆ, ಎಂಥ ಭಕ್ತಿಭಾವ ಈ ಸಮುದಾಯದಲ್ಲಿದೆ. ಎತ್ತುಗಳನ್ನು ಕಂಡಾಗ ಅಂದು ಕೂಡ ಹಾಗೆ, ನಾವು ಅಂದ್ಕೊಂಡು ವಿದ್ಯಾಪೀಠದ ಬಾಗಿಲಿಗೆ ಬಂದಾಗ ನಮಗೆ ಹೋಗಿ ತಲುಪಲಿಕ್ಕೆ ಸಾಧ್ಯವೋ ಸಮಾಧಿಯವರಿಗೆ, ಯಾಕೆಂದ್ರೆ ಅಂಥ ಒಂದು ಜನಸ್ತೋಮ ಇಲ್ಲಿತ್ತು. ಆದರೆ ಈ ಪ್ರಜಾವಂಶಗಳು ಕೂಟ ಸಂಸ್ಕಾರ ಈ ಸಮಾಜಕ್ಕೆ ಹೇಗಿದೆ ಅಂದರೆ, ಅದು ಹೇಗೆ ನಮಗೆ ದಾರಿ ಮಾಡಿ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿದ್ರು, ನಮಗೆ ನೀವೇ ದರ್ಶನ ಮಾಡಿಸ್ತೇವೆ, ಪ್ರಜಾವಂಶಗಳು ದರ್ಶನ ಇದು ಆಗ್ತಾ ಇರಲಿಲ್ಲ. ಆ ಹೊತ್ತಿನಲ್ಲಿ ನಮಗೂ ಬೇಸರ ಆಗ್ತದೆ, ಯಾಕಂದರೆ ಯಾರೋ ಒಬ್ಬ ಭಕ್ತ ದರ್ಶನ ಮಾಡ್ತಾ ಇದ್ದಾನೆ ಅಂದರೆ ಅವನ ಜಾಗದಲ್ಲಿ ನಿಂತ್ಕೊಳ್ಳೋದಕ್ಕೆ ನಮಗೂ ಕೂಡ ಬೇಸರ ಆಗ್ತಕ್ಕಂಥ ಹೊತ್ತು. ಆದರೆ ಈ ಸಮಾಜಕ್ಕೆ ಅವರು ಕೊಟ್ಟ ಸಂಸ್ಕಾರ ಎಷ್ಟು ದೊಡ್ಡದು ಅಂದರೆ, ಅವತ್ತು ನೀವು ನಮ್ಮನ್ನು ನೋಡಿದ ರೀತಿ ಇದೆಯಲ್ಲ, ಇಲ್ಲಿ ಸೇರಿರ್ತಕ್ಕಂಥ ಒಂದು ಮಾಧ್ವಸ್ತೋಮ ನಮ್ಮನ್ನು ನೋಡಿರ್ತಕ್ಕಂಥ ರೀತಿ ಇದೆಯಲ್ಲ, ಅದು ತೋರಿಸ್ತದೆ ಪ್ರಜಾ ಋಷಿಗಳು ಎಂಥವರು ಎಂಬುದನ್ನು ತೋರಿಸ್ತದೆ. ಒಂದು ಮಾತನ್ನು ನಾವು ಸೇರುತ್ತೇವೆ, ಈ ಗುರು ಎಂಬುದನ್ನು ಒಂದೇ ಶಬ್ದದಲ್ಲಿ ವ್ಯಾಖ್ಯಾನ ಮಾಡಬೇಕು. ಒಂದು ಪುಸ್ತಕ ಅಲ್ಲ, ಒಂದು ಅಧ್ಯಾಯ ಅಲ್ಲ, ಒಂದು ಪುಟ ಅಲ್ಲ, ಒಂದು ಪಂಕ್ತಿ ಅಲ್ಲ, ಒಂದೇ ಶಬ್ದದಲ್ಲಿ ಗುರುವನ್ನು ವ್ಯಾಖ್ಯಾನಿಸಬೇಕು. ಹೇಗೆ ಅಂದರೆ, ಶಿಷ್ಯ ಅದು ಗುರುವಿನ ವ್ಯಾಖ್ಯಾನ. ಯಾವುದೇ ಶಿಷ್ಯ ತನ್ನ ಗುರುವಿನ ವ್ಯಾಖ್ಯಾನವಾಗಿರ್ತಾನೆ, ಹಾಗಾಗಿ ಜವಾಬ್ದಾರಿ ಬೇಕು. ನಾವು ಹೇಗಿರ್ತೇವೆ ಎಂಬುದೇ ನಮ್ಮ ಗುರುವಿನ ಮೇಲೆ ಪರಿಣಾಮ ಬೀರ್ತದೆ. ನಮ್ಮೆಲ್ಲ ಮೊದಲ ಪದ್ಧತಿ ಹೇಗೆ ಅಂದರೆ, ನಮ್ಮ ದೇಶದಲ್ಲಿ ಒಬ್ಬ ಏನಾದ್ರು ತಪ್ಪು ಮಾಡಿದಂದ್ರೆ ಯಾರು ನಿನ್ನ ಗುರು ಅಂತ ಪ್ರಶ್ನೆ ಬರೋದೆ ಹಾಗೆ. ತಪ್ಪು ಮಾತನಾಡಿದ, ತಪ್ಪು ಮಾಡಿದ ಅಂತಂದರೆ ಯಾರ ಶಿಷ್ಯ ನೀನು? ಯಾಕೆಂದರೆ ಗುರುವಾದವನು ಅಂಥ ಸಂಸ್ಕಾರ ಕೊಡಬೇಕಾಗ್ತದೆ ಅಂತ ನಮ್ಗೆ ಇಲ್ಲೆಲ್ಲ ಪ್ರಜಾವೃಷ್ಯಗಳೇ ಕಾಣ್ತಾ ಇದ್ದಾರೆ. ಅಷ್ಟು ಮಾತ್ರ ನಮಗೆ ಕೊಟ್ಟಿರ್ತೇನೆ. ನಿಮ್ಮೆಲ್ಲರ ಮುಖದಲ್ಲಿ, ನಿಮ್ಮೆಲ್ಲರ ಕಣ್ಣಿನ ಬೆಳಕಿನಲ್ಲಿ, ನಿಮ್ಮ ಸಂಸ್ಕಾರದಲ್ಲಿ, ನಿಮ್ಮ ಭಕ್ತಿಭಾವದಲ್ಲಿ, ನಿಷ್ಠೆಯಲ್ಲಿ ನಾವು ಪ್ರಜಾವೃಷ್ಯಗಳನ್ನು ಕಾಣ್ತೇವೆ. ಮುಖ್ಯವಾಗಿ ವಿಶ್ವಪ್ರಸಂಗದಲ್ಲಿ ಅವರಲ್ಲಿ ಪ್ರಜಾವೃಷ್ಯಗಳನ್ನು ಸಾಕ್ಷಾತ್ತಾಗಿ ನಾವು ಕಾಣ್ತೇವೆ. ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ, ಅವರು ಏನು ಪ್ರಜಾವೃಷ್ಯಗಳು ಅಂದರೆ, ಒಳಿತೇ ತಾನಾದವರು, ಒಳಿತೇ ತಾನಾದವರು. ಅಲ್ಲೇನು ಕೆಡುಕಿನ ಸುಳಿವೆ ಇಲ್ಲ, ಯಾವುದೇ ಕೆಡುಕು ಚಿಂತನೆಗಳಿಲ್ಲ, ಯಾವುದೇ ಕೆಡುಕು ಉದ್ದೇಶಗಳಿಲ್ಲ, ಕೆಡದ ಭಾವವಿಲ್ಲ. ಒಳ್ಳೆಯದು 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 ಒಳ್ಳೆಯದನ್ನೇ ಆಲೋಚನೆ ಮಾಡಿ, ಒಳ್ಳೆಯದನ್ನೇ ಮಾತನಾಡ್ತಾ, ಒಳ್ಳೆಯದನ್ನೇ ಮಾಡ್ತಾ, ಒಳಿತನ್ನು ಪ್ರಪಂಚದಲ್ಲಿ ಹರಡ್ತಾ ಹರಡ್ತಾ ಬದುಕಿ ಮಾಡಿದರು. ಅವರು ಕೊನೆಯ ಕ್ಷಣದವರೆಗೂ ಹಾಗೆ ಇದ್ಬಿಟ್ಟು, ಕೊನೆಯ ಕಾಲದವರೆಗೂ ಹಾಗೆ ಇದ್ಬಿಟ್ಟು, ಹಾಗಿರಲಿ ಪ್ರಯತ್ನ ಪಡೋಣ, ಹಾಗಿರಲಿ ಪ್ರಯತ್ನ ಪಡೋಣ. ಒಳಿತನ್ನು ಚೆಲ್ಲು ಸಮಾಜದ ಕಡೆಗೆ, ನಿನ್ನ ಸುತ್ತಮುತ್ತ ಇರತಕ್ಕಂಥ ಜನರ ಕಡೆಗೆ ಒಳಿತನ್ನು ಚೆಲ್ಲು. ಮತ್ತು ಒಳಿತು ಅಂದ್ರೆ ಏನು? ಅದೇ ಭಗವಂತ ಅಂದರೆ. ದೇವರು ಅಂದರೆ ಏನು? ದೇವರ ರೂಪವನ್ನು, ಸ್ವರೂಪವನ್ನು ಚಿತ್ರ ವಿಚಿತ್ರವಾಗಿ ನಾವು ವರ್ಣನೆ ಮಾಡ್ಬೋದು, ವ್ಯಾಖ್ಯಾನ ಮಾಡ್ಬೋದು, ಅದಿಷ್ಟು ಸಾಕು. ಒಳಿತು ಅಂತ ನಾವೇನೆಲ್ಲ ಕಾಣ್ತೇವೋ ಪ್ರಪಂಚದಲ್ಲಿ, ಅದೆಲ್ಲ ಅವನವನು. ಯಾವುದು ಒಳಿತು ಅಲ್ಲವೋ ಅದು ಅವನಲ್ಲ, ಯಾವುದು ಒಳಿತು ಅದು ಅವನು. ಹಾಗಾಗಿ ಪೇದಾವರ್ಷಿಗಳು ಭಗವಂತನನ್ನೇ ಉಸಿರಾಡಿದರು, ಭಗವಂತನನ್ನೇ ಭಾವಿಸಿದರು, ಭಗವಂತನನ್ನೇ ಮಾತನಾಡಿದರು, ಭಗವದ್ ಭಾವವನ್ನೇ ಪ್ರಪಂಚದಲ್ಲೆಲ್ಲ ಜಗತ್ತಲ್ಲೆಲ್ಲ ಹರಡಿದರು, ಹಾಗೆ ಬದುಕಿ ಬಾಳಿದರು ಅವರು. ಅಂಥದ್ದೊಂದು ಘನವಾದ ಬದುಕು ಅವರದ್ದಾಯಿತು. ಅವರು ಶಮಧನರು ಮತ್ತು ಪ್ರೇಮಧನರು, ಇದೆರಡು ಅವರಲ್ಲಿ ನಾವು ಕಂಡಿರ್ತಕ್ಕಂಥದ್ದು. ಶಮ ಅಂತಂದರೆ ಸಮಾಧಾನ, ಸಮಾಧಾನ, ಶಾಂತಿ, ಸಾತ್ವಿಕತೆ, ಅದವರಲ್ಲಿ ತುಂಬ ಇತ್ತು. ಮತ್ತು ಪ್ರೇಮಧನರು, ಎಲ್ಲರಲ್ಲಿಯೂ ಪ್ರೇಮ, ತನ್ನವರಲ್ಲಿಯೂ ಪ್ರೇಮ, ಎಲ್ಲರಲ್ಲಿಯೂ ಪ್ರೇಮ ಇರ್ತಕ್ಕಂಥ ಒಂದು ಅಪರೂಪದ ವ್ಯಕ್ತಿತ್ವ. ಈ ಸಂದರ್ಭದಲ್ಲಿ ಅದನ್ನು ಕೂಡ ನೆನಪಡ್ಕೊಳ್ತೇನೆ ನೋಡಿ. ತನ್ನ ತನಕ್ಕೆ ಕೊರತೆ ಮಾಡಿಕೊಳ್ಳದೆ, ತನ್ನವರಿಗೆ ಕೊರತೆ ಮಾಡಿದೆ, ಇಡೀ ಪ್ರಪಂಚಕ್ಕೆ ಲಭ್ಯರಾಗೋದು ಹೇಗೆ ಅಂದರೆ ಪ್ರಜಾ ಸಮುದಾಯಕ್ಕೆ. ಅವರು ಮಾಧ್ವ ಸಮುದಾಯಕ್ಕೆ ಯಾವ ಕೊರತೆಯನ್ನು ಮಾಡಲಿಲ್ಲ, ಮಾಧ್ವ ಸಮುದಾಯಕ್ಕೆ ಎಷ್ಟು ಬೇಕಾದರೂ ಕೊಟ್ಟಿದ್ದಾರೆ. ಅವರು ಜೊತೆ ಜೊತೆಯಲ್ಲಿ ಇಡೀ ಪ್ರಪಂಚವನ್ನು ಒಪ್ಕೊಂಡಿದ್ದಾರೆ, ಇಡೀ ಪ್ರಪಂಚವನ್ನು ಒಪ್ಕೊಂಡಿದ್ದಾರೆ, ಇಡೀ ಪ್ರಪಂಚಕ್ಕೆ ಮಾಡಬೇಕಾದ್ದೆಲ್ಲ ಮಾಡಿದ್ದಾರೆ. ಎಲ್ಲಿಯೂ ತನ್ನ ಆಚರಣೆಗಳಲ್ಲಿ ಅವರು ರಾಜ್ಯ ಮಾಡಿಕೊಳ್ಳಿಲ್ಲ, ಎಲ್ಲಿಯೂ ತನ್ನ ಸಂಪ್ರದಾಯದಲ್ಲಿ, ತನ್ನ ಆಚರಣೆಯಲ್ಲಿ, ಸಿದ್ಧಾಂತದಲ್ಲಿ ಎಲ್ಲಿಯೂ ರಾಜ್ಯ ಮಾಡಿಕೊಂಡ್ರೆ ಎಲ್ಲರನ್ನೂ ಪ್ರೀತಿಸಬಹುದು, ಎಲ್ಲರನ್ನೂ ಪ್ರೀತಿಸಲ್ಪಡಬಹುದು ಎಂಬುದಕ್ಕೆ ಪ್ರಜಾವೃಷ್ಟಿಗಳು ಸರಿಯಾದ ಉದಾಹರಣೆ ಅಂದರೆ ಸರಿಯಾದ ಉದಾಹರಣೆ. ಮುಂಬೈಯಲ್ಲಿ, ಮುಂಬೈ ಕನ್ನಡಿಗರು ಒಮ್ಮೆ ನಮ್ಮಲ್ಲಿ ಏನೋ
ಮುಂಬೈ ಕನ್ನಡಿಗರಿಗೆ ಏನು ಸಂದೇಶ ಕೊಡ್ತೀರಿ ಅಂತ ಕೇಳಿದಾಗ, ನಿಮ್ಮ ತನ ಬಿಟ್ಕೊಡದೆ ಮುಂಬೈಯಲ್ಲಿ ಕರೆಗೆ ಒಂದಾಗಿ ಅನ್ನೋ ಮಾತನಾಡೋದು ನೆನಪು ನಮಗೆ ಆಗ್ತದೆ. ಹಾಗೆ ಪ್ರಜಾವರ್ಷಿಗಳು ಎಲ್ಲಿಯೂ ತನ್ನ ತನವನ್ನು ಬಿಟ್ಟುಕೊಡದೆ ಅಲ್ಲಿ ರಾಜಿ ಮಾಡದೆ ಇಡೀ ಪ್ರಪಂಚಕ್ಕೆ ಅವರು ಪ್ರಪಂಚದಲ್ಲಿ ಕರೆಗೆ ಒಂದಾಗಿದ್ದಾರೆ, ಪ್ರಪಂಚವನ್ನು ತನ್ನೊಳಗೆ ತಗೊಂಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇನ್ನು ಔಟ್ಡೇಟೆಡ್ ಅಲ್ಲ. ಈಗ ಇದು ನೋಡಿ ಇರ್ತಕ್ಕಂಥದ್ದು, ಈಗ ವೇದಗಳಿದ್ದಾಗ ಉಪನಿಷತ್ತುಗಳಿದ್ದಾಗ ಬ್ರಹ್ಮಸೂತ್ರ ಯಾಕೆ ಬೇಕಾಯ್ತು, ಬ್ರಹ್ಮಸೂತ್ರ ಇದ್ದಾಗ ಭಾಷೆಗಳು ಯಾಕೆ ಬೇಕಾದವು, ಭಾಷೆಗಳಿದ್ದಾಗ ವ್ಯಾಖ್ಯಾನಗಳು ಯಾಕೆ ಬೇಕಾದವು, ಆಮೇಲೆ ಈಗ ಕನ್ನಡ ಅನ್ನುವುದು ಇಂಗ್ಲೀಷ್ ಅನ್ನುವುದು ಯಾಕೆ ಬೇಕು, ಯಾಕೆ ಬೇಕು ಅಂದರೆ ಕಾಲ ಮುಂದೆ ಹೋದಾಗ ಆ ಕಾಲಕ್ಕೆ ತಕ್ಕಂತೆ ಪುನಃ ನಾವು ಹೇಳಬೇಕಾಗ್ತದೆ. ಅದೇ ಶಬ್ದಗಳು ಒಳ್ಳೆ ಶಬ್ದಗಳೇ ಆದರೂ ಕೂಡ ಇವತ್ತು ಆ ಶಬ್ದಗಳು ಈಗ ಉದಾಹರಣೆಗೆ ಉಪನಿಷತ್ತುಗಳು ಅದೇ ಪಂಕ್ತಿಗಳು ನೇರವಾಗಿ ಸಮಾಜಕ್ಕೆ ಇವತ್ತು ತಲುಪೋಕೆ ಸಾಧ್ಯ ಇಲ್ಲ. ಉಪನಿಷತ್ತಿನ ಕಾಲ ಹೇಗಿತ್ತು ಅಂದರೆ ಅಷ್ಟೇ ಸಾಕಾಗ್ತಿತ್ತು, ಅದಕ್ಕೇನು ಭಾಷೆ ಬೇಕಾಗಿರಲಿಲ್ಲ. ಈಗ ಕಾಲಕಾಲಕ್ಕೆ ಆಚಾರ್ಯರುಗಳು ಯಾಕೆ ಬರ್ತಾರೆ ಅಂದರೆ ಆ ಕಾಲಕ್ಕೆ ತಕ್ಕಂತೆ ಪುನಃ ಸಮಾಜಕ್ಕೆ ಒಳಿತನ್ನು ಕೊಡಬೇಕಾಗ್ತದೆ. ನಾವು ಇದನ್ನು ಪ್ರಜಾವರ್ಷಗಳು ಕಾಣ್ತೇವೆ. ಈ ಕಾಲಕ್ಕೆ ತಕ್ಕಂತೆ ಅವರು ಆ ಸಿದ್ಧಾಂತಗಳನ್ನು ಆ ತತ್ವಗಳನ್ನು ಕೊಟ್ಟಿದ್ದಾರೆ. ಈ ಕಾಲದಲ್ಲಿ ಏನು ಬದಲಾವಣೆಗಳು ಬೇಕು, ಹಾಗಂತ ಮೂಲ ತತ್ವವನ್ನು ಬಿಡಬಾರ್ದು, ಮೂಲ ಸರಿಯನ್ನು ಬಿಡಬಾರ್ದು, ಕಳ್ಕೊಳ್ಬಾರ್ದು. ಈ ಕಾಲಕ್ಕೆ ತಕ್ಕಂತೆ ಅದನ್ನು ಹೇಗೆ ಹೇಳಬೇಕು, ಹೇಗೆ ಕೊಡಬೇಕು, ಅದು ವಿಶ್ವಾಸತೆ ಎತ್ತರ. ಮತ್ತು ಗಾಡ್ ಫಾದರ್ ಇಲ್ಲ ವಿಶ್ವಾಸತೆ ಎತ್ತರಿಗೆ, ಅಂದರೆ ಸಾಂಪ್ರದಾಯಿಕವಾಗಿ ವಿದ್ಯಮಾನ ತೀರ್ಥವರು ಗುರುಗಳಾಗಿದ್ದರು ಅವರಿಗೆ ವಿದ್ಯಾಭ್ಯಾಸ ಅದು ಬೇರೆ ವಿಷಯ. ಈ ದೇಶ ಮಟ್ಟದಲ್ಲಿ ಬೆಳ್ಕೊಂಡ್ರಲ್ಲ ಅವರು, ದೇಶ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ, ಇದೇನು ಗಾಡ್ ಫಾದರ್ ಇಲ್ಲ, ಗಾಡೇ ಫಾದರ್, ಗಾಡ್ ಫಾದರ್ ಇಲ್ಲ. ಅದೇ ನಮಗೆ ಕೃಷ್ಣನು ಅವನ ಆ ರೀತಿಯಲ್ಲಿ ರಚಿರ್ತಕ್ಕಂಥದ್ದು ಅನ್ನೋದನ್ನು ಕೂಡ ನಾವು ನೆನ್ಪಡ್ಕೊಳ್ತೇವೆ. ಇನ್ನು ವೈಯಕ್ತಿಕ ಅನುಭವವನ್ನು ಕೂಡ ನಾವು ಅದನ್ನು ಹೇಳ್ಕೊಂಡಿದ್ದೇವೆ. ಮೊದಲು ಯಾವಾಗಲೂ ಇಲ್ಲ ಅವರು ಇರಬೇಕಾದ್ರೆ ಹೇಳಿಲ್ಲ ಯಾವತ್ತು ನಾವು ಅದನ್ನು ಬೇಡ ಅನ್ನೋ ಕಾರಣಕ್ಕೆ ಹೇಳಿಲ್ಲ. ಇವತ್ತು ನಾವು ಅದನ್ನು ಹೇಳಬೇಕು. ಅದೇನು ಅಂದರೆ ವೈಯಕ್ತಿಕ ಅನುಭವ ಅತ್ಯಂತ ಸಂಕಟದ ಕ್ಷಣದಲ್ಲಿ ನಾವು ಇದ್ದಾಗ ಆ ಕ್ಷಣಗಳು ಹೇಗಿದ್ವು ಅಂದರೆ ನಮ್ಮ ಎಲ್ಲ ರೀತಿಯಿಂದ ನಮ್ಮವರು ನಮ್ಮ ಜೊತೆಯಲ್ಲಿಲ್ಲ ಏನು ಅಂತ ಹೊತ್ತುಕೊಳ್ಳೋದು. ಆ ಕ್ಷಣಗಳು ಹೇಗಿದ್ವು ಅಂದರೆ ನಮ್ಮನ್ನು ಭೇಟಿ ಮಾಡಲಿಕ್ಕೆ ಅಥವಾ ನಮ್ಮನ್ನು ಮಾತಾಡಲಿಕ್ಕೆ ಕೂಡ ಜನ ಹಿಂದೆ ಬಂದು ನೋಡ್ತಾ ಇದ್ದಾರೆ. ಒಂದು ಕ್ಷಣಗಳು ಒಂದು ಕಾಲ ಇತ್ತು, ಯಾವುದೋ ಒಂದು ಕಾಲ, ಕಾಲಗಳು ಒಂದೇ ರೀತಿ ಇರೋದಿಲ್ಲ, ಅದು ಬದಲಾಗ್ತಾ ಇರ್ತದೆ. ನಾವು ಯಾವುದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈಗ ಎಲ್ಲವೂ ಕೈ ಬಿಟ್ಟು ಹೋಗಿದ್ದಾಗ, ಎಲ್ಲರೂ ಕೈ ಬಿಟ್ಟು ಹೋಗಿದ್ದಾಗ ಅಂತ ನಮ್ಗೆ ಗೊತ್ತಿದ್ದಾಗ ಅವರು ನಡುರಾತ್ರಿಯಲ್ಲಿ ಕೆಕ್ಕಾರು ಮಠಕ್ಕೆ ಭೇಟಿ ಕೊಟ್ಟು, ಯಾಕೆಂದ್ರೆ ಸುಲಭ ಇರಲಿಲ್ಲ, ಈ ನಾವು ಹೋಗೋರು ಕಾಣೋದು ಕೂಡ ಸುಲಭ ಇರಲಿಲ್ಲ, ಅವ್ರು ಬರೋದು ಕೂಡ ಸುಲಭ ಇರಲಿಲ್ಲ. ನಡುರಾತ್ರಿ ಕೆಕ್ಕಾರು ಮಠದಲ್ಲಿ ನಾವಿದ್ದಾಗ, ಹೊನ್ನಾವರ ಸಮೀಪದ ಕೆಕ್ಕಾರು ಮಠದಲ್ಲಿ ನಾವಿದ್ದಾಗ ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿ ಅವರು ವಿಷ್ಣು ನೆನಪಿರ್ಬೋದು, ಆ ನಡುರಾತ್ರಿಯಲ್ಲಿ ಅವರು ನಮಗೆ ತುಂಬಿರ್ತಕ್ಕಂಥ ಸ್ಥೈರ್ಯ, ಅವರು ನಮ್ಮಿಂದ ಇಡೀ ಎಲ್ಲ ವಾರ್ತೆಗಳನ್ನು ಕೇಳಿಕೊಂಡು ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಮಾಧಾನ ಇದೆಯಲ್ಲ, ಅದನ್ನು 100 ಜನ್ಮದಲ್ಲೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚಿರ್ಬೋದು, ಕಾಲ ಮತ್ತೊಂದು ಕಾಲ ಬಂದಾಗ ಜಗತ್ತಲ್ಲಿ ನಮ್ಮ ಜೊತೆಗಿರ್ಬೋದು, ಆದರೆ ಯಾವುದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ದಿನಗಳು, ಆ ಕ್ಷಣಗಳು, ಆ ಹೊತ್ತು, ಸರ್ವನಾಶಿಯ ಸಮಪನ್ನ ಎನ್ನುವಂಥ ಹೊತ್ತಿದೆಯಲ್ಲ, ಆ ಹೊತ್ತಿನಲ್ಲಿ ಬಂದು ಅವರು ಬಹಿರಂಗ ಕೂಡ ಒಂದು ಪೂರ್ವವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭಗಳಲ್ಲಿ. ಆದರೆ ಅಂತರಂಗದಲ್ಲಿ ಬಂದು ತುಂಬಿರ್ತಕ್ಕಂಥ ಸ್ಥೈರ್ಯ ಇದೆಯಲ್ಲ, ಅದು ಬಹಳ 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 ದೊಡ್ಡದು. ಸಮಾಜದಲ್ಲಿ ಅಂಥವ್ರು ಬೇಕು ಅಂತ, ಒಂದು ಒಂದು ಸಂಸ್ಥೆಯಲ್ಲಿ ಅಳಿದು ಹೋಗ್ತದೆ, ಒಂದು ಮಠವೇ ಇಲ್ಲವಾಗ್ತದೆ, ಅಥವಾ ಒಂದು ಯಾರೋ ಒಬ್ಬ ಯತಿ ಅವನು ನಾಮಾವಶೇಷ ಆಗಿ ಹೋಗ್ತಾನೆ ಎನ್ನುವ ಹೊತ್ತಿನಲ್ಲಿ ಸ್ಥೈರ್ಯ ತುಂಬುವುದು ಯಾರು ಇಡಬೇಕಾಗ್ತಾರೆ. ಅಂಥವ್ರು ಇದ್ದಾಗ ಅದು ಆ ಮಠ ಉಳಿತದೆ ಮುಂದೆ ಸಮಾಜಕ್ಕೆ ಉಳಿಯೋಕೆ ಸಾಧ್ಯ ಇರ್ತದೆ. ಯಾವ ಕಾಲಕ್ಕೂ ಅಂಥ ಚೇತನಗಳು ಬೇಕು, ಅಂಥ ವ್ಯಕ್ತಿತ್ವಗಳು ಬೇಕು. ನಮ್ಮಲ್ಲಿ ಅಳಿಸುವವರಿದ್ದಾರೆ, ಉಳಿಸುವವರು ದುರ್ಲಭ ಅಂತ ಸಾಧ್ಯ ಇದೆ. ನೀವು ಜಯಚಂದ್ರನನ್ನು ಕಾಣ್ಬೋದು. ಜಯಚಂದ್ರನ್ ಅಂದರೆ ನಮ್ಮ ಪಕ್ಕದಲ್ಲೇ ಇದ್ದು, ನಮ್ಮ ಸಹೋದರರಂತ ಇದ್ದು, ನಮ್ಮನ್ನು ಉಳಿಸ್ಬೇಕಾದವರು ಅವರು ಅಳಿಸ್ಬಿಡ್ತಾರೆ. ಅಂಥವ್ರು ಎಲ್ಲ ಕಾಲದಲ್ಲೂ ಇರ್ತಾರೆ. ಈಗ ಎಲ್ಲ ಅರಮನೆಗಳಲ್ಲೂ ಒಂದು ಕೈಕೇರಿ ಒಂದು ಮಂತರೆ ಇರ್ತಾರೆ. ಆದರೆ ವಿಶ್ವೇಶತೀರ್ಥದಂಥವರು ಅತ್ಯಂತ ದುರ್ಲಭ, ಅವರು ಬೇಕು ಸಮಾಜಕ್ಕೆ, ಅಂಥವ್ರು ಬೇಕು. ಅಂಥವ್ರು ಇದ್ದರೆ ವ್ಯಕ್ತಿಗಳು ಉಳ್ಕೊಳ್ತಾರೆ,
ಸಂಸ್ಥೆಗಳು ಉಳ್ಕೊಳ್ತವೆ, ಮಠಗಳು ಉಳ್ಕೊಳ್ತವೆ, ಸಮಾಜ ಉಳಿತದೆ, ಧರ್ಮ ಉಳಿತದೆ ಮತ್ತು ದೇಶ ಉಳಿತದೆ. ಇದಿಷ್ಟು ನಾವು ಹೇಳಬೇಕಾಗಿರ್ತಕ್ಕಂಥದ್ದು. ಒಂದು ಜ್ಯೋತಿಷ್ಯದ ಒಂದು ಸಂದರ್ಭ ನೆನಪು ಮಾಡ್ಕೊಳ್ತೇವೆ. ಕೊಟ್ಟ ಕೊನೆಯಲ್ಲಿ ಕಾಲ ಹೇಗಿದೆ ಅಂದರೆ ಗುರು ಅಸ್ತ ಖಗೋಳದಲ್ಲಿ ಗುರುಗ್ರಹ. ಗುರುಗ್ರಹ ಅಂದರೆ ಗುರುಗ್ರಹದ ವಿಶೇಷ ಏನು? ಅದು ಸ್ವಯಂ ಪ್ರಕಾಶ, ಬೇರೆ ಗ್ರಹಗಳು ಸ್ವಯಂ ಪ್ರಕಾಶ ಅಲ್ಲ. ಸೂರ್ಯ ಚಂದ್ರನ ಹೊರತುಪಡಿಸಿದ ಉಳಿದ ಗ್ರಹಗಳು ಸ್ವಯಂ ಪ್ರಕಾಶ ಅಲ್ಲ, ಈ ಚಂದ್ರನು ಕೂಡ ಸ್ವಯಂ ಪ್ರಕಾಶ ಅಲ್ಲ, ಗುರು ಸ್ವಯಂ ಪ್ರಕಾಶ ಅಲ್ಲ. ಮತ್ತೆ ಗುರುವಿಗೆ ವಿವರಣೆ ಏನು? ವಿಶೇಷ ದೋಷಹರಣೆ ಶುಭ ವರ್ಧನೆ ಚ ವೀರ್ಯಂ ಗುರೋ ರಧಿಗಮಸ್ತಿ ಅಖಿಲಗ್ರಹೇಭ್ಯ. ಎಲ್ಲ ದೋಷಗಳನ್ನು ಪರಿಹಾರ ಮಾಡುವಲ್ಲಿ, ಶುಭವನ್ನು ಹೆಚ್ಚಿಸುವಲ್ಲಿ ಗುರುವಿಗಿರುವ ಶಕ್ತಿ ಬೇರೆ ಯಾವ ಗ್ರಹಕ್ಕೂ ಇಲ್ಲ. ಗುರುವಿಗೆ ಕೇಳಿ ಮಾಡಿ ಗೊತ್ತಿಲ್ಲ, ಬೇರೆ ಗ್ರಹಗಳು ಪ್ರತಿಕೂಲ ಗೊತ್ತಾಗ ಕೇಳಿ ಮಾಡಿಬಿಡ್ತವೆ. ಗುರು ಇಲ್ಲದೇ ಇದ್ದಾಗ, ಗುರು ಬಲ ಕಡಿಮೆ ಆದಾಗ ನಮಗೆ ಶನಿ ಬಂದು ಕೇಳಿ ಮಾಡಬಹುದು, ಕುಜ ಬಂದು ಕೇಳಿ ಮಾಡಬಹುದು, ಆದರೆ ಗುರು ಕೇಳಿ ಮಾಡುವುದು ಅಂತಿಲ್ಲ. ಗುರು ಅಂದರೆ ಶುಭ, ಅದು ಪರಮ ಶುಭ ಎಂಬಂಥ ಒಂದು ಗ್ರಹ ಅದು ಅಂತ. ಈಗ ಆ ಗ್ರಹದ ಅಸ್ತ ಇಲ್ಲಿ ಕೂಡ ಗುರು ಅಸ್ತ ಭೂಮಿಯಲ್ಲಿ ನಿಮಗೆ ಸಮನ್ವಯ ಕಂಡುಬಂದ್ರೆ ಗುರು ಈ ಗುರು ಅಸ್ತನಾಗೋದಕ್ಕೆ ವಿವರಣೆ ಕೂಡ ಜ್ಯೋತಿಷದವರು ಅದೇ ವಿವರಣೆ ಕೊಡ್ತಾರೆ. ರವಿ ಲುಪ್ತಕರು ಮೃತಃ, ಜ್ಯೋತಿಷದ ವಿವರಣೆ ಹಾಗೆ. ಆ ಗ್ರಹಕ್ಕೆ ಅದು ಹೆಚ್ಚು ಕಡಿಮೆ ಅಂದರೆ ದೇಹ ತ್ಯಾಗ ಅವಸ್ಥೆ ಇದ್ದಂತೆ ಅದು ಅಂತ. ಆ ಗ್ರಹ ಸೂರ್ಯಗ್ರಹಕ್ಕೆ ತುಂಬ ಹತ್ತಿರ ಬಂದು ಯಾವ್ದಾದ್ರು ಗ್ರಹ ಬಂದರೆ ಮಂಗಳ ಬುಧ ಗುರು ಶುಕ್ರ ಈ ಗ್ರಹಗಳು ಶನಿ ಈ ಗ್ರಹಗಳು ಸೂರ್ಯನಿಗೆ ಬಹಳ ಹತ್ತಿರ ಬಂದರೆ ಆ ಸೂರ್ಯನ ತೇಜಸ್ಸಿನೊಳಗೆ ಕರಗೋಗ್ಬಿಡ್ತವೆ, ಕಾಣಿಸೋದಿಲ್ಲ ಅಂತ. ನಾವು ಇದನ್ನು ಯಾಕೆ ನೆನಪಡ್ಕೊಂಡು ಅಂದರೆ ಪೇಜಾವೃಷಿಗಳು ಕೃಷ್ಣನಲ್ಲಿ ಲೈವನ್ನು ಹೊಂದಿದ್ದಾರೆ. ಜೀವ ದೇವನ ಬಳಿಗೆ ಹೋದಾಗ ದೇವನೇ ಕಾಣುತ್ತದೆ, ಆ ಮಹಾಪ್ರಭೆ ಆ ಮಹಾಪ್ರಕಾಶ ಇದೆಯಲ್ಲ ಅಲ್ಲಿ ಅವನೇ ಕಾಣುವಂಥದ್ದು, ಬೇರೆ ಏನೂ ಇಲ್ಲ. ಹಾಗೆ ಈ ವಿಶ್ವ ಚೈತನ್ಯ ಕೃಷ್ಣ ಪರಮಾತ್ಮ ಅವರ ಸನ್ನಿಧಾನಕ್ಕೆ ಪೇಜಾವೃಷಿ ಶ್ರೀಗಳು ಹೋಗಿದ್ದಾರೆ. ಹಾಗೆ ನಮಗೆ ಕಾಣ್ತಾ ಇಲ್ಲ ಬಾಕಿ ರೂಪದಿಂದ, ನಮ್ಮ ಗುರು ಕಾಣ್ತಾ ಇಲ್ಲ, ಯಾಕೆ ಅಂದರೆ ಅವನ ಜೊತೆಗಿದ್ದಾರೆ ಅವರು. ಈಗ ಕಾಣೋದು ಕೃಷ್ಣ ರೂಪದಲ್ಲಿ, ಕೃಷ್ಣಾಕಾರವಾಗಿ ಕೃಷ್ಣ ರೂಪದಲ್ಲಿ ಕಾಣ್ತಕ್ಕಂಥದ್ದು ಅಂತ ನೆನಪು ಯಾಕೆ ಮಾಡಿಕೊಂಡು ಈ ಸಂಗತಿಯನ್ನು ಅಂತಂದರೆ, ಅವರು ನಿಜವಾಗಿಯೂ ಗುರು ಹೌದು ಅನ್ನೋದು ಗೊತ್ತಾಗೋದು ಹೇಗೆ ಅಂದರೆ, ಗುರು ಅಸ್ತವಾದಾಗ ಅವರು ಅಸ್ತವಾದರಲ್ಲ ಜೊತೆಯಲ್ಲಿ. ಜ್ಯೋತಿಷ್ಯದ ದೃಷ್ಟಿಯಿಂದ ಹೇಳೋದಾದರೆ ಗುರುವೇ ಹೌದು ಅಂತ ಗೊತ್ತಾಗೋದು ಯಾವಾಗ ಅಂದರೆ, ಅಲ್ಲಿ ಆಗುವಾಗ ಖಗೋಳದಲ್ಲಿ ಆಗುವಾಗ ಭೂಗೋಳದಲ್ಲಿ ಕೂಡ ಅದಕ್ಕೊಂದು ಸ್ಪಂದ ಇದೆ ನೋಡಿ, ಪ್ರತಿಸ್ಪಂದ ಅಂತ. ಹಾಗೆ ಇನ್ನೂ ಕೂಡ ಆಗ್ತಕ್ಕಂಥದ್ದು ಅಂತ ಅದು ಗುರುತ್ವವನ್ನು ಸ್ಪಷ್ಟವಾಗಿ ತಮ್ಮ ತಮ್ಮ ನಿರ್ಯಾಣದಲ್ಲೂ ಕೂಡ ಅವರು ತಮ್ಮ ಗುರುತ್ವವನ್ನು ಇಷ್ಟು ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಅದು ಗುರುವೇ ಇರ್ಬೋದು ಬೇರೆ ಏನು ಮಾಡೋ ಅಂದರೆ ಇಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ನೋಡಿ ಅಂತ. ಈ ಒಂದು ಸಂಗತಿಯನ್ನು ನಾವು ನೆನಪು ಮಾಡ್ಕೊಳ್ತಾ ಅವರು ಬಿಟ್ಟು ಹೋಗಿರ್ತಕ್ಕಂಥದ್ದು ಈಗ ತಜ್ಜ ಭಾಗವತ ಯಥ ಅಂತ ಬರ್ತದಕ್ಕೆ ಅಂತ ನಾವು ಕೇಳ್ತೇವೆ. ಕೃಷ್ಣ ಹೊರಟು ಹೋಗುವಾಗ ಭಾಗವತದಲ್ಲಿ ತನ್ನಲ್ಲಿ ಇಟ್ಟು ಹೋದ, ಭಾಗವತವಾಗಿ ಬಂದಿರ್ತಾನೆ ಅವನು. ಈಗ ರಾಮಾಯಣವಾಗಿದ್ದಾನೆ, ರಾಮಾಯಣವೇ ರಾಮ ಶಬ್ದಮಯ ಸ್ವರೂಪ ಅವನದ್ದು. ಹಾಗೆ ಅವರು ಬಿಟ್ಟು ಹೋಗಿರ್ತಕ್ಕಂಥದ್ದು ಇಟ್ಟು ಹೋಗಿರ್ತಕ್ಕಂಥದ್ದು ಏನು ಬಿಟ್ಟು ಹೋಗಿರುವಂಥದ್ದು ಬಹಳ ದೊಡ್ಡ ಪರಂಪರೆ, ಬಹಳ ದೊಡ್ಡ ತತ್ವಗಳು, ಆದರ್ಶಗಳು, ಉದಾಹರಣೆಗಳು, ಅದನ್ನು ಈಗ ತಾನೇ ಇಲ್ಲಿವರೆಗೂ ಕೇಳಿದ್ದೀನಿ. ಮತ್ತು ನಮಗಾಗಿ ಆ ಸ್ಥಾನದಲ್ಲಿ ಇಟ್ಟು ಹೋಗಿರುವಂಥದ್ದು ವಿಶ್ವಪ್ರಸನ್ನ. ಹಾಗಾಗಿ ಅಲ್ಲಿ ನಾವು ಪ್ರಜಾವರ್ಷಗಳ ಒಂದು ಅದನ್ನು ಆ ಒಂದು ಪರಂಪರೆ ಮುಂದುವರಿಕೆಯನ್ನು ಕಾಣಬೇಕಾಗಿರ್ತಕ್ಕಂಥದ್ದು. ಅವರು ತುಂಬ ವಿಶೇಷ ವಿಶ್ವಪ್ರಸನ್ನ ತೀರ್ಥರು, ಅದು ಗೊತ್ತಾಗೋದಿಲ್ಲ ಅಷ್ಟು ಕೂಡಲೇ ಗೊತ್ತಾಗ್ತಕ್ಕಂಥದ್ದಲ್ಲ, ಆದರೆ ತುಂಬ ವಿಶೇಷವನ್ನು ತನ್ನೊಳಗೆ ಅವರು ಇಟ್ಕೊಂಡಿದ್ದಾರೆ ಅನ್ನೋದು ನಾವು ನಮ್ಮ ಅಂತಕ್ಕಂಥದ್ದು ಬಂದಿದೆ. ಅದನ್ನು ನಾವಿಲ್ಲಿ ಉಲ್ಲೇಖ ಮಾಡ್ತಾ ಅನೇಕ ಯದಿಶ್ರೇಷ್ಠರ ಸಾನ್ನಿಧ್ಯ ಮತ್ತು ಮುಖ್ಯವಾಗಿ ಮಂತ್ರಾಲಯದ ಪೂಜ್ಯ ಶ್ರೀಗಳವರು ಅವರು ಮಠಕ್ಕೂ ಸ್ತೈಸಿದರು. ಇಲ್ಲ ಸಮೀಪದಲ್ಲಿ ರಾಮಾಶ್ರಮ ಮಠ ಇದೆ, ಅಲ್ಲಿಗೆ ಅವರು ಬಂದಿದ್ದರು. ನಮ್ಮ ಜೊತೆಗೆ ಒಂದು ನಮ್ಮದು ಅವ್ರದ್ದು ಒಂದು ಒಂದು ಮಧುರವಾಗಿರ್ತಕ್ಕಂಥ ಸಮಾಗಮ ಈಗ ತಾನೇ ಏರ್ಪಟ್ಟಿದ್ದು. ನಮ್ಮ ಮಂತ್ರಾಲಯಕ್ಕೂ ಕೂಡ ಹೋಗಿದ್ದು, ಅವರು ಮಠಕ್ಕೆ ಈಗ ತಾನೇ ಬಂದಿದ್ದರು. ಅವರ ಸಾನ್ನಿಧ್ಯ ಈ ಸಭೆಯಲ್ಲಿ ಇದೆ, ಅದು ನಮಗೆ ತುಂಬ ತುಂಬ ಅವ್ರ ಜೊತೆಗೆ ಬರ್ತಕ್ಕಂಥದ್ದು. ಈಗ ನೋಡಿ ಕೆಲ ವರ್ಷಗಳಿಲ್ಲ ಮುಂದೆ ಇಂಥ ಒಂದು ಸಂದರ್ಭ ನೋಡಿ ಅಂತ. ಹಾಗಾಗಿ ಆಗ ನಾವು ನೋಡಬೇಕಾಗ್ತದೆ ಅಂತ ಮುಂದೇನು ಎಂಬ ಪ್ರಶ್ನೆ ಬಂದೇ ಬರ್ತದೆ ಅಂತ. ಈ ಒಂದು ಪರಂಪರೆ, ಈ ಒಂದು ಮಾತೃ ಪರಂಪರೆ ಮತ್ತು ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಒಂದು 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 ವಿಶ್ವಮಾನವತ್ವದ ಪರಂಪರೆ ಅಂದರೆ ಮುಂದುವರಿ ಮುಂದುವರಿತಕ್ಕಂಥ ಸಂದರ್ಭ ಇದೆ.
ನಮಗೆ ಮಧ್ವಾಚಾರ್ಯರು ನೋಡಿದಾಗ ತುಂಬ ತುಂಬ ಒಂದು ಸಂತೋಷ ಅಂತ ಅನಿಸ್ತದೆ. ಅವರ ಸಾನ್ನಿಧ್ಯವನ್ನು ಕೂಡ ಭಾವಿಸಿ ವಿಶ್ವೇಶತೀರ್ಥರ ಒಂದು ಸಮಾರಾಧನೆ ಹೊತ್ತಿನಲ್ಲಿ ವಿಶ್ವೇಶ್ವರ ಹೆಗಡೆಗಾಗಿ ನಮ್ಮ ಈ ವಿಧಾನಸಭಾಧ್ಯಕ್ಷರು ಅವರ ಹಾಗೆ ಪ್ರಜಾವರ್ಷಿಗಳು ಸಂತ ಸಮಾಜದ ಅಧ್ಯಕ್ಷರು, ಇಡೀ ಸಂತ ಸಮಾಜಕ್ಕೆ ಅವರ ಅಧ್ಯಕ್ಷರು. ಅವರು ಹಾಗೊಂದು ಸಂಘಟನೆ ಇರಲಿ ಇಲ್ಲದೇ ಇರಲಿ ಅಧ್ಯಕ್ಷರು ಪ್ರಜಾವರ್ಷಿಗಳೇ ಅವರಿದ್ದ ಕಾಲದಲ್ಲಿ. ನಾವು ಮಾತ್ರ ಉಡುಪಿ ಗೊತ್ತಾಗಿಡಿದ್ದು, ಉಡು ಅಂದರೆ ನಕ್ಷತ್ರಗಳು, ಉಡುಪ ಅಂದರೆ ನಕ್ಷತ್ರಗಳ ರಾಜ ಚಂದ್ರ, ಯತಿಗಳೆಲ್ಲ ನಕ್ಷತ್ರಗಳು. ಉಡುಪಿಯಲ್ಲಿ ಸಂತ ಸಮಾವೇಶದಲ್ಲಿ ಆಗ್ತಾ ಇತ್ತಲ್ಲ ನಕ್ಷತ್ರಗಳು, ಉಡುಪ ನಕ್ಷತ್ರಗಳ ರಾಜ ಚಂದ್ರ ಯಾರು ಪ್ರಜಾವರ್ಷಿಗಳು. ಅವ್ರು ಇರುವ ಜಾಗ ಉಡುಪಿ, ಉಡುಪ ಇರತಕ್ಕಂಥ ಜಾಗ ಯಾವುದು ಅಂದರೆ ಉಡುಪಿ. ನಮ್ಮ ದೈವನ ಅದನ್ನು ನೆನ್ಪಡ್ಕೊಂಡಿದ್ದು. ಹಾಗೆ ನಕ್ಷತ್ರಗಳ ಮಧ್ಯೆ ಚಂದ್ರ ಇದ್ದ ಹಾಗೆ ಪ್ರಜಾವರ್ಷಿಗಳು ಯತಿಗಳ ಪಾಲನೆ, ಶಾಸಕರೆಲ್ಲರ ಮಧ್ಯದಲ್ಲಿ ಅವರು ನಕ್ಷತ್ರಗಳ ರಾಜನಾಗಿ ವಿಜೃಂಭಿಸ್ತಕ್ಕಂಥವ್ರು ನಮ್ಮ ವಿಶ್ವೇಶ್ವರಾಗಿರ್ತಕ್ಕಾಗಿ ಇರೋದು. ಅವರು ಕೂಡ ತುಂಬ ಸಾತ್ವಿಕರು, ಭಾಳ ಸಾತ್ವಿಕ ವ್ಯಕ್ತಿತ್ವ ಅದು ಕೂಡ. ಅವರ ಆಗಮನ ತುಂಬ ಅರ್ಥಪೂರ್ಣ ಈ ಹೊತ್ತಿನಲ್ಲಿ ಎಂಬುದನ್ನು ಇಲ್ಲಿ ಭಾವಿಸಿ ನಿಮ್ಮೆಲ್ಲರನ್ನು ಅಭಿನಂದಿಸಿ ಆ ಪರಂಪರೆ ಮುಂದುವರಿಸಿ ಆ ಪರಂಪರೆಯನ್ನು ಬೆಳೆಸಿ ಎಂಬುದಾಗಿ ಮತ್ತೊಮ್ಮೆ ನೆನಪು ಮಾಡಿಕೊಂಡು, ಮತ್ತು ಇನ್ನೊಮ್ಮೆ ಇಡೀ ಒಂದು ಮಾತೃ ಸಮುದಾಯವನ್ನು, ನಮ್ಮ ಅಭಿಮಾನ ನಿಮ್ಮ ಮೇಲಿದೆ, ನಮ್ಮ ಪ್ರೀತಿ ನಿಮ್ಮ ಮೇಲಿದೆ, ನಿಮ್ಮ ನಿಮ್ಮ ಅಭಿಮಾನಿಗಳು ನಾವು, ನಿಮ್ಮ ಭಕ್ತಿ ಭಾವ ಆಚರಣೆ ಮತ್ತು ಗುರುಗಳಲ್ಲಿ ನೋಡ್ತಕ್ಕಂಥ ದೃಷ್ಟಿ, ಈ ಇಡೀ ಸಮಾಜ ಸಂಸ್ಕಾರ ನೈವೇದ್ಯ ಇರ್ತಕ್ಕಂಥ ಸಮಾಜ ಎಂಬುದನ್ನು ಮತ್ತೊಮ್ಮೆ ನಾವು ನಿಮ್ಮೆಲ್ಲರ ಮುಂದೆ ನೆನಪಾಡಿಕೊಂಡು ಪ್ರಜಾವರ್ಷಿಗಳ ಸ್ಮರಣೆಯನ್ನು ಮತ್ತು ಕೃಷ್ಣ ಸ್ಮರಣೆಯನ್ನು ಮಾಡ್ತೇವೆ. ಜಗತ್ತಿಗೆಲ್ಲ ಉಳಿತಾಗಲಿ, ಪ್ರಜಾವರ್ಷಿಗಳ ದಿವ್ಯ ಪರಂಪರೆ ಮುಂದುವರಲಿ ಎಂಬುದಾಗಿ ಆಶಂಸೆ ಮಾಡ್ತೇವೆ. ಹರಿಹರ.